ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಸಂಪುಟ ಬೇಗು. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅಸಮಾಧಾನಗೊಂಡಿದ್ದಾರೆ. ಸಚಿವ ಸ್ಥಾನ ನೀಡದಿದ್ದಕ್ಕೆ ಸಿಟ್ಟಾಗಿದ್ದಾರೆ ಈಶ್ವರಪ್ಪ. ಇವತ್ತೇ ಬಂದು ಸಚಿವನಾಗುವಂತಂದ್ರೆ ನಾನ್ ರೆಡಿ. ಸಿಎಂ ಬೊಮ್ಮಾಯಿ, ಬಿಎಸ್ವೈ, ಕಟೀಲ್ ಯಾಕೆ ಸುಮ್ಮನಿದ್ದಾರೋ ಗೊತ್ತಿಲ್ಲ. ಆರೋಪ ಮುಕ್ತನಾದ ಮೇಲೆ ಸಚಿವನನ್ನಾಗಿ ಮಾಡ್ತೀವಿ ಅಂದಿದ್ರು ಅಂತಿದ್ದಾರೆ ಈಶ್ವರಪ್ಪ. ಯಾಕೆಲ್ಲರೂ ಹಿಂದೇಟ್ ಹಾಕ್ತಿದ್ದಾರೋ ಗೊತ್ತಿಲ್ಲ. ಸಿಎಂ, ಬಿಎಸ್ವೈ, ಕಟೀಲ್ ನನಗೆ ಮಾತು ಕೊಟ್ಟಿದ್ರು, ನಾನಿವತ್ತೇ ಮದುವೆ ಗಂಡಾಗೋದಕ್ಕೆ ತಯಾರಿದ್ದೀನಿ. ಬೇರೆ ಸಚಿವರ ಪ್ರಕರಣಕ್ಕೂ ನನ್ನ ಪ್ರಕರಣಕ್ಕೂ ವ್ಯತ್ಯಾಸ ಇದೆ. ಕೇಂದ್ರದ ನಾಯಕರ ಜೊತೆ ರಾಜ್ಯ ನಾಯಕರು ಚರ್ಚಿಸಬೇಕು ಹೀಗಂತ ಹೇಳಿ ಮತ್ತೆ ಸಚಿವ ಸ್ಥಾನದ ಆಸೆ ಬಿಚ್ಚಿಟ್ಟಿದ್ದಾರೆ ಈಶ್ವರಪ್ಪ. ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಚಿವ ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿಗಳಿಗೆ, ಅದೇ ರೀತಿ ನಮ್ಗೆ ಹೊಸದಾಗಿ ನಮ್ಮ ನಾಯಕರಾಗಿರುವಂತ ಯಡಿಯೂರಪ್ಪನವರಿಗೆ, ಅವ್ರಿಗೆ ಕೇಳಬೇಕು. ನನಗೆ ಕೇಳಿದ್ರೆ ನಳಿನ್ ಕುಮಾರ್ಗೆ, ನನಗೆ ಕೇಳಿದ್ರೆ ನಾನೇನು ಹೇಳಿ, ಇವತ್ತು ಬಂದು ಮಂತ್ರಿ ಆಗು ಅಂದ್ರೆ ಇವತ್ತೇ ಬಂದು ಮಂತ್ರಿ ಆಗ್ತೇನೆ. ನನ್ನ ಕೈಲೇನಿಲ್ಲ. ಅದು ರಾಜ್ಯ ನಾಯಕರು, ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು, ನಳಿನ್ ಕುಮಾರ್ ಕೇಂದ್ರ ನಾಯಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋದ್ರಲ್ಲಿ ಯಾಕೋ ಹಿಂದೆ ಮುಂದೆ ನೋಡ್ತೀರ ನನಗೆ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡು ಮಾತಾಡಿ ಎಷ್ಟು ಖಾಲಿ ಇದೆಯೋ ಅದೆಲ್ಲ ಅಷ್ಟು ಭರ್ತಿ ಮಾಡಲಿ ಅಂತೇಳಿ ನನ್ನ ಅಪೇಕ್ಷೆ. ರಾಜೀನಾಮೆ ಆರೋಪ ಮುಕ್ತ ಆದಂತ ಅವಕಾಶ ಕೊಡ್ತೀನಿ. ಹ್ಞೂನ್ರಿ, ಆರೋಪ ಮುಕ್ತ ಆದ್ರಂತ ಅವಕಾಶ ಕೊಡ್ತೀನಿ ಅಂತ ಅವ್ರು ಹೇಳಿದ್ ನನಗೆ ಪ್ರಶ್ನೆ ಕೇಳ್ರೆ ನಾನೇನು ಉತ್ತರ ಕೊಡ್ಲಿ? ಅವ್ರಿಗೆ ಆ ಪ್ರಶ್ನೆ ಕೇಳ್ರಿ. ನೀವು ಹಿಂಗೆ ಹೇಳಿದ್ರಿ ಆರೋಪ ಮುಕ್ತರಾಗ್ತಿದ್ದಂಗೆ ಕೊಡ್ತೀನಿ ಅಂತ, ಯಾಕೆ ಇನ್ನು ಕೊಟ್ಟಿಲ್ಲ ಅಂತ ಅವ್ರಿಗೆ ಕೇಳ್ರಿ. ನನಗೆ ಕೇಳಿದ್ರೆ ನಾನು ಇವತ್ತೇ ಮದುವೆ ಗಂಡಾಗಕ್ಕೆ ತಯಾರಿದ್ದೀನಿ. ಹೌದಲ್ಲ, ತೀರ್ಮಾನ ಮಾಡಬೇಕು ಹಿರಿಯರು. ಅವ್ರು ಮಾಡಲಿಲ್ಲ ಅಂತ ನಾನೇನು ಮಾಡೋಕ್ಕೂ ಬರಲ್ಲ. ಯಾರನ್ನು ಭೇಟಿ ಮಾಡೋದಿಲ್ಲ, ಮಾಡೋದೂ ಇಲ್ಲ. ಎಸ್ ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮತ್ತೆ ಸಂಪುಟ ಸಂಕಟ ಬಿಜೆಪಿಯನ್ನ ಕಾಡ್ತಾ ಇದೆ, ಅದರಲ್ಲೂ ಈಶ್ವರಪ್ಪ ಅವರ ಹೇಳಿಕೆಗಳಂತೂ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ, ಕೋಪಗೊಂಡಿದ್ದಾರೆ ಅಂತ. ಪ್ರತಿಮಾ, ಒಂದು ವರ್ಷದ ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಎರಡು ತಿಂಗಳಲ್ಲಿ ಮತ್ತೊಮ್ಮೆ ಸಂಪುಟ ವಿಸ್ತರಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಬೊಮ್ಮಾಯಿ ಕೂಡ ಅನೇಕ ಬಾರಿ ದಿಲ್ಲಿಗೆ ಹೋಗಿ ಬಂದರು, ಆದರೆ ಒಂದು ವರ್ಷ ಎರಡು ತಿಂಗಳಾಗ್ತಾ ಬಂತು. ಇಲ್ಲಿಯವರೆಗೂ ಕೂಡ ಸಂಪುಟ ಮತ್ತೊಮ್ಮೆ ರಚನೆ ಆಗ್ತಕ್ಕಂಥ, ವಿಸ್ತರಣೆ ಆಗ್ತಕ್ಕಂಥ, ಪುನಾರಚನೆ ಆಗ್ತಕ್ಕಂಥದ್ರ ಬಗ್ಗೆ ಯಾವುದೇ ಸುಳಿವು ಇಲ್ಲ. ಈಗ ಉಮೇಶ್ ಕತ್ತಿಯವರ ನಿಧನದ ನಂತರ ಆರು ಸ್ಥಾನಗಳು, ಮೊದಲು ಈಶ್ವರಪ್ಪನವರ ರಾಜೀನಾಮೆ, ನಂತರ ಉಮೇಶ್ ಕತ್ತಿ ಅವರ ನಿಧನದ ನಂತರ ಆರು ಸ್ಥಾನಗಳು ಖಾಲಿ ಇವೆ. ಚುನಾವಣೆಗೆ ಕೇವಲ 10 ತಿಂಗಳು ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಯ ಬಗ್ಗೆ ಸಾಕಷ್ಟು ಒತ್ತಡಗಳು. ಒಂದು ಕಡೆ ರಮೇಶ್ ಜಾರಕಿಹೊಳಿ ಪದೇ ಪದೇ ದಿಲ್ಲಿಗೆ ಹೋಗ್ತಾರೆ, ದೇವೇಂದ್ರ ಫಡ್ನವೀಸ್ರನ್ನ ಭೇಟಿಯಾಗ್ತಾರೆ. ಈಗ ಈಶ್ವರಪ್ಪನವರ ಹೇಳಿಕೆಯನ್ನು ಗಮನಿಸಿದರೆ ಅವರ ಮನಸ್ಸಿನಲ್ಲಿ ಮತ್ತೊಮ್ಮೆ ಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು, ಇನ್ನೂ ಮಾಡ್ತಾ ಇಲ್ಲ ಅನ್ನೋ ಬೇಸರ ಇದೆ. ಆ ಕಾರಣಕ್ಕೋಸ್ಕರ ಈಶ್ವರಪ್ಪನವರು ಈ ಬಾರಿ ವಿಧಾನಸಭೆಯ ಅಧಿವೇಶನಕ್ಕೂ ಕೂಡ ಇಲ್ಲಿಯವರೆಗೆ ಬಂದಿಲ್ಲ. ನನಗೆ ಅನಾರೋಗ್ಯ ಇದೆ, ಕಾಲು ನೋವಿದೆ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಆದರೆ ಮೈಸೂರಿನ ಬಿಜೆಪಿಯ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ನೋಡಿ ಪ್ರತಿಮಾ, ಎರಡು ಘಟನೆಗಳು ಕಳೆದ 3-4 ದಿನಗಳಿಂದ ಸ್ಪಷ್ಟವಾಗಿ ಗಮನಿಸಬೇಕು ಅನಿಸುತ್ತೆ. ಒಂದು, ಬಸವರಾಜ ಹೊರಟ್ಟಿ ಅವರ ವಿಧಾನ ಪರಿಷತ್ನ ಸಭಾಪತಿಯ ಒಂದು ಸ್ಥಾನಕ್ಕೆ ಚುನಾವಣೆಗೆ ಕ್ಯಾಬಿನೆಟ್ ದಿನಾಂಕವನ್ನು ನಿಶ್ಚಯ ಮಾಡಿತ್ತು, ರಾಜ್ಯಪಾಲರಿಗೆ ಶಿಫಾರಸನ್ನು ಕ್ಯಾಬಿನೆಟ್ನ ನಿರ್ಣಯ ಹೋಗಿತ್ತು. ಅಂತಿಮ ಗಳಿಗೆಯಲ್ಲಿ ಈಶ್ವರಪ್ಪನವರ ವಿರೋಧದ ಕಾರಣ, ನಳಿನ್ ಕುಮಾರ್ ಕಟೀಲು ಅವರ ವಿರೋಧದ ಕಾರಣದಿಂದ ಆ ಚುನಾವಣೆಯನ್ನು ಮುಂದೂಡಲಾಯಿತು. ಸ್ವತಃ ಬಿ ಎಸ್ ಯಡಿಯೂರಪ್ಪನವರು ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಬಸವರಾಜ ಹೊರಟ್ಟಿ ಅವರಿಗೆ ನಿಮ್ಮನ್ನು ಮುಂದಿನ ಸಭಾಪತಿ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಜೆ ಡಿ ಎಸ್ನಿಂದ ಬಿ ಜೆ ಪಿ ಕರೆದುಕೊಂಡು ಬಂದಿದ್ದರು. ಇದೊಂದು ಘಟನೆ. ಎರಡನೇ ಘಟನೆ ನಿಶ್ಚಿತವಾಗಿ ಈಶ್ವರಪ್ಪನವರೇ ಹೇಳ್ತಾ ಇದ್ದಾರೆ, ನಾನು ಮದುವೆ ಗಂಡಾಗಲಿಕ್ಕೆ ತಯಾರಿದ್ದೀನಿ, ನಾನು ಮಂತ್ರಿ ಆಗಲಿಕ್ಕೆ ತಯಾರಿದ್ದೀನಿ, ನಿರ್ಣಯವನ್ನು ತೆಗೆದುಕೊಳ್ತಾ ಇಲ್ಲ. ಯಡಿಯೂರಪ್ಪನವರು, ಕಟೀಲು ಮತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಈಗಾಗಲೇ ಅನೇಕ ಬಾರಿ ಮುಖ್ಯಮಂತ್ರಿ ಬೊಮ್ಮಾಯಿ ಕೂಡ ದಿಲ್ಲಿಗೆ ಹೋಗಿ ಬಂದಿದ್ದಾರೆ. ಯಡಿಯೂರಪ್ಪನವರು ಪದೇ ಪದೇ ಸಂಪುಟ ವಿಸ್ತರಣೆಯನ್ನು ಆದಷ್ಟು ಬೇಗ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಸಂಪುಟ ವಿಸ್ತರಣೆಯ ಬಗ್ಗೆ ಒಲವು ಇದ್ದಂತಿಲ್ಲ. ಸಂಪುಟ ವಿಸ್ತರಣೆ ಒಂದು ರೀತಿ ಜೇನುಗೂಡು ಇದ್ದಂಗೆ, ವಿನಾಕಾರಣ ಅದಕ್ಕೆ ಕಲ್ಲು ಹೋಗೋದು, ತುಂಬ ಅದರ ಪೊಲಿಟಿಕಲ್ ಲಾಭ ಇಲ್ಲ.
ಇದೇ ಪರಿಸ್ಥಿತಿ ಮುಂದುವರಿಯಲಿ ಅಂತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆಯಾ? ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಎರಡು ನಿರ್ಣಯಗಳನ್ನು ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ಒಂದು ಸಂಪುಟ ವಿಸ್ತರಣೆ ಮುಂದಿನ ತಿಂಗಳಾಗತ್ತೆ, ಆ ತಿಂಗಳಾಗತ್ತೆ. ಈಗಂತೂ ಪಕ್ಷ ಮಾಸದ ನಂತರ ಒಂದು ಏನು ನವರಾತ್ರಿ ಶುರುವಾಗತ್ತೆ. ಆ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಯನ್ನು ಏನಾದರೂ ಮಾಡಬೇಕಾದರೂ ಕೂಡ ದಿಲ್ಲಿಯ ಗ್ರೀನ್ ಸಿಗ್ನಲ್ ದೊರಿಬೇಕು ಅಂತಕ್ಕಂಥದ್ದು ಒಂದು. ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಕೂಡ ಸಾಕಷ್ಟು ಊಹಾಪೋಹದ ಚರ್ಚೆಗಳು ನಡೆದವು. ಆದರೆ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ. ಹಿಂದೆ ಯಡಿಯೂರಪ್ಪನವರಿಗೆ ತರಾತುರಿ ಇತ್ತು, ವಿಜೇಂದ್ರರನ್ನು MLC ಮಾಡಿ ಮಂತ್ರಿ ಮಾಡಬೇಕು ಅಂತಕ್ಕಂಥ ತರಾತುರಿಯಲ್ಲಿ ಯಡಿಯೂರಪ್ಪನವರಿದ್ದರು. ಹೀಗಾಗಿ ಸಂಪುಟ ವಿಸ್ತರಣೆಯನ್ನು ಬೇಗನೆ ಮಾಡಿ ಅಂತಕ್ಕಂಥ ಒತ್ತಡವನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಬೊಮ್ಮಾಯಿ ಮೇಲೆ ಹಾಕ್ತಾಯಿದ್ರು. ಈಗ ಅದು ಆಗಲ್ಲ ಅಂತಕ್ಕಂಥದ್ದು ಯಡಿಯೂರಪ್ಪನವ್ರಿಗೂ ಕೂಡ ಸ್ಪಷ್ಟ ಆಗಿದೆ. ವಿಜೇಂದ್ರ MLC ಆಗಲಿಲ್ಲ, ಆ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರನ್ನು ರಾಷ್ಟ್ರೀಯ ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯನನ್ನಾಗಿ ಮಾಡಲಾಯಿತು. ಈಗ ಯಡಿಯೂರಪ್ಪನವರ ಒತ್ತಡ ಕೂಡ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಈಶ್ವರಪ್ಪನವರ ಅಸಮಾಧಾನ ತುಂಬ ಸಿಗ್ನಿಫಿಕೆಂಟ್ ಆಗಿ ತಮ್ಮ ಅಸಮಾಧಾನವನ್ನು ಈಶ್ವರಪ್ಪನವರು ಮೈಸೂರಿನಲ್ಲಿ ಹೊರಹಾಕಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.